ರಾಜ್ಯಪಾಲರ ವಿರುದ್ದ ಶೋಷಿತರ ಬೃಹತ್ ಪ್ರತಿಭಟನೆ. ಸ್ವಾತಂತ್ರ್ಯ ಉದ್ಯಾನವನ ಆವರಣದಲ್ಲಿ ಕರ್ನಾಟಕ ಶೋಷಿತ ಸಮುದಾಯಗಳ ಮಹಾ ಒಕ್ಕೂಟ ಮತ್ತು ರಾಜ್ಯ ಹಿಂದುಳಿದ ಜಾತಿಗಳ ಒಕ್ಕೂಟಗಳ ಸಂಘಟನೆಯಿಂದ ಮುಖ್ಯಮಂತ್ರಿಯವರಾದ ಸಿದ್ದರಾಮಯ್ಯ ಅವರ ತೇಜೋವಧೆ ಖಂಡಿಸಿ ರಾಜ್ಯ ಕಾಂಗ್ರೆಸ್ ಸರ್ಕಾರವನ್ನು ಅಸ್ಥಿರಗೊಳಿಸುತ್ತಿರುವ ಬಿಜೆಪಿ ಜೆಡಿಎಸ್ ಕುತಂತ್ರಗಳನ್ನು ವಿರೋಧಿಸಿ ಪ್ರಜಾಪ್ರಭುತ್ವದ ರಕ್ಷಣೆಗಾಗಿ ರಾಜಭವನ ಚಲೋ ಪ್ರತಿಭಟನೆ. ಸಂವಿಧಾನ ವಿರೋಧಿ ನಡೆಯಿಂದ ಅನಿಸ್ತಾ ಇರ್ತಕ್ಕಂಥ ರಾಜ್ಯದ ರಾಜ್ಯಪಾಲರು ಸಂವಿಧಾನಕ್ಕೆ ಧಕ್ಕೆ ಆಗತಕ್ಕಂಥ ತೀರ್ಮಾನಗಳನ್ನ ತೆಗೆದುಕೊಳ್ತಾ ಇದ್ದಾರೆ. ಹಾಗೂ ಸನ್ಮಾನ್ಯ ಸಿದ್ದರಾಮಯ್ಯ ಸಾಹೇಬರು ಯಾವುದೇ ವಿಧವಾದ ಅವರು ಮೂಢ ಹಗರಣದಲ್ಲಿ ಅವ್ರದ್ದು ಪಾತ್ರ ಇಲ್ಲದಿದ್ರೂ ಕೂಡ ಅವರನ್ನ ಬಿಜೆಪಿ ಮತ್ತು ಜೆಡಿಎಸ್ನವರು ಜಂಟಿಯಾಗಿ ಹಗರಣದಲ್ಲಿ ಸಿಲುಕಿಸಬೇಕು, ಅವ್ರಿಗೆ ಕಪ್ಪು ಚುಕ್ಕಿ ತರಬೇಕು ಅಂತ ಹೇಳಿ ಏನೇಳಿ ಬಿಜೆಪಿ ಜೆಡಿಎಸ್ನವರ ಕುತಂತ್ರಕ್ಕೆ ಬಲಿಯಾಗ್ತಾ ಇದ್ದಾರೆ. ಕೇಂದ್ರ ಸರ್ಕಾರದ ಕೈಬೊಂಬೆ ಆಗಿ ಮೊನ್ನೆ ರಾಜ್ಯಪಾಲರು ನಡವಳಿಕೆಯನ್ನು ಖಂಡಿಸ್ತಾ ಇದ್ದೀವಿ. ಈ ಖಂಡಿಸೋ ಉದ್ದೇಶ ಇಷ್ಟೇ. ರಾಜ್ಯಪಾಲರು ಏನು ಕೊಟ್ಟಿದ್ದಾರೆ ಪ್ರಾಸಿಕ್ಯೂಷನ್ಗೆ ಅನುಮತಿನ ಅದನ್ನು ಮತ್ತೆ ಅದನ್ನು ಪರಿಶೀಲನೆ ಮಾಡಿ ವಾಪಸ್ ತಗೋಬೇಕು. ರಾಜ್ಯದ ಧೀಮಂತ ನಾಯಕರ ಸನ್ಮಾನ ಸಿದ್ದರಾಮಯ್ಯನವರ ಸರ್ಕಾರಕ್ಕೆ ಏನಾದರೂ ಸ್ವಲ್ಪ ತೊಂದರೆ ಆದರೂ ಕೂಡ ಮುಂದೆ ಅದು ಈ ರಾಜ್ಯದಲ್ಲಿ ಉಗ್ರ ಸ್ವರೂಪ ತೆಗೆದುಕೊಳ್ತಿದೆ. ಆ ದಿಕ್ಕಿನಲ್ಲಿ ರಾಜ್ಯಪಾಲರು ಯೋಚನೆ ಮಾಡಬೇಕು ಅಂತೇಳಿ ಕರ್ನಾಟಕ ರಾಜ್ಯದ ಶೋಷಿತ ವರ್ಗದ ಜನರ ಪರವಾಗಿ ಎಲ್ಲ ದೀನ ದಲಿತರ ಬಡವರ ಪರವಾಗಿ ರಾಜ್ಯಪಾಲರನ್ನು ಒತ್ತಾಯ ಮಾಡ್ತೀವಿ. ಇಲ್ಲರ ಮುಂದಿನ ದಿನಗಳಲ್ಲಿ ಏನಾದರೂ ಸಿದ್ದರಾಮಯ್ಯ ಸಾಹೇಬರಿಗೆ ಸರ್ಕಾರಕ್ಕೆ ಏನಾದರೂ ಸ್ವಲ್ಪ ಕಂಟಕ ಆಗಂಥ ಪರಿಸ್ಥಿತಿ ಕಂಡ್ರೆ ರಾಜ್ಯಪಾಲ ಹಟಾವೋ ಕರ್ನಾಟಕ ಬಚಾವೋ ಅನ್ನತಕ್ಕಂಥ ಧೋರಣೆಯನ್ನು ಸ್ಲೋಗನನ್ನು ನಾವು ಈ ರಾಜ್ಯಾದ್ಯಂತ ಮುಳುಗ್ತಿದೆ. ಆ ದಿಕ್ಕಿನಲ್ಲಿ ರಾಜ್ಯಪಾಲರಿಗೆ ನಾವು ಧಿಕ್ಕಾರ ಹೇಳ್ತಾ ಇದ್ದೀವಿ. ರಾಜ್ಯಪಾಲರಿಗೆ ಗೋ ಬ್ಯಾಕ್ ಗೋ ಬ್ಯಾಕ್.